चन्नम्मना कित्तूर विजयोत्सव 200ನೇ ಸಂಭ್ರಮಾಚರಣೆಗೆ ಬೆಳಗಾವಿ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ ಇನ್ನು ವಿಜಯದ ಏನು ಬ್ರಿಟಿಷರ ವಿರುದ್ಧ ಯುದ್ಧ ಗೆದ್ರು ಇದರ ಸವಿ ನೆನಪಿಗಾಗಿ ವಿಜಯೋತ್ಸವವನ್ನ ಆಚರಣೆ ಮಾಡಲಾಗುತ್ತೆ ಚನ್ನಮ್ಮನಾ ಕಿತ್ತೂರ ವಿಜಯೋತ್ಸವದ 200ನೇ ವರ್ಷಾಚರಣೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಕ್ಟೋಬರ್ 23 ರಿಂದ 3 ದಿನಗಳ ಕಾಲ ಅದ್ಧೂರಿ ಉತ್ಸವ ಮಾಡುತ್ತಾರೆ ಇನ್ನು ಸಿಎಂ ಸಿದ್ಧರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆಹ್ವಾನವನ್ನ ನೀಡಲಾಗಿದೆ ಕಿತ್ತೂರ ಉತ್ಸವಕ್ಕೆ ಬರ್ತಾರ ಅಥವಾ ಬರಲ್ವಾ ಸಿಎಂ ಡಿಸಿಎಂ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ ಇದರ ಮಧ್ಯೆ ಬರ್ತಾರ ಇಲ್ವಾ ಅನ್ನೋ ಗೊಂದಲ ಕೂಡ ಇದೆ ಬೆಳಗಾವಿಯ ಕಿತ್ತೂರಿನಲ್ಲಿ ಅದ್ಧೂರಿ ಉತ್ಸವಕ್ಕೆ ಭಾರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಕಿತ್ತೂರು ಕೋಟೆಯ ಆವರಣದಲ್ಲಿ ಉತ್ಸವ ನಡೆಯಲಿದೆ ಅದ್ಧೂರಿ ವಿಜಯೋತ್ಸವಕ್ಕೆ ಈಗಾಗಲೇ 5 ಕೋಟಿ ಅನುದಾನ ಕೂಡ ಬಿಡುಗಡೆ ಮಾಡಲಾಗಿದೆ ಬ್ರಿಟಿಷರ ವಿರುದ್ಧ ಯುದ್ಧ ಗೆದ್ದ ಸವಿ ನೆನಪಿಗೆ ವಿಜಯೋತ್ಸವವನ್ನ ಆಚರಣೆ ಮಾಡಲಾಗುತ್ತೆ ಇನ್ನು ಐತಿಹಾಸಿಕ ಉತ್ಸವದ ಪೋಸ್ಟರ್ ಅನ್ನು ಕೂಡ ಈಗಾಗಲೇ ರೆಡಿ ಜಿಲ್ಲಾಡಳಿತ ಬಿಡುಗಡೆ ಕೂಡ ಮಾಡಿರುವಂತದ್ದು ಚನ್ನಮ್ಮನ ಕಿತ್ತೂರು ವಿಜಯೋತ್ಸವದ 200ನೇ ವರ್ಷಾಚರಣೆಗೆ ಈಗ ಬೆಳಗಾವಿಯಲ್ಲಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ಅಕ್ಟೋಬರ್ 23 ರಿಂದ ಪ್ರಾರಂಭ ಆಗುತ್ತೆ 3 ದಿನಗಳ ಕಾಲ ಅದ್ಧೂರಿ ಉತ್ಸವ ಕೂಡ ನಡೆಯುತ್ತೆ ಇದಕ್ಕೆ ಸಿಎಂ ಸಿದ್ಧರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆಹ್ವಾನವನ್ನ ನೀಡಲಾಗಿದೆ ಆದರೆ ಈ ಉತ್ಸವಕ್ಕೆ ಸಿಎಂ ಡಿಸಿಎಂ ಬರ್ತಾರ ಇಲ್ವಾ ಅನ್ನೋ ಗೊಂದಲ ಕೂಡ ಇದೆ ಯಾಕಂದ್ರೆ ರಾಜಕೀಯವಾಗಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಇನ್ನು ರಾಜಕೀಯವಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳಬೇಕಾಗುತ್ತೆ ಇನ್ನು ರಾಜಕೀಯ ಚಟುವಟಿಕೆಗಳು ಈಗ ಗರಿಗೆದರ್ತಾ ಇದೆ ಬೈ ಎಲೆಕ್ಷನ್ ಟೆನ್ಷನ್ ಒಂದ ಕಡೆ ಇದೆ ಇನ್ನು ಅನೇಕ ಟೆನ್ಷನ್ ಗಳಿದವ ಇದರ ಮಧ್ಯೆ ಇವರು ಉತ್ಸವಕ್ಕೆ ಬರ್ತಾರ ಇಲ್ವಾ ಅನ್ನೋ ಗೊಂದಲ ಕೂಡ ಇದೆ ಇನ್ನು ಬೆಳಗಾವಿಯ ಕಿತ್ತೂರಿನಲ್ಲಿ ಅದ್ಧೂರಿ ಉತ್ಸವಕ್ಕೆ ಭಾರಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಕಿತ್ತೂರು ಕೋಟೆಯ ಆವರಣದಲ್ಲಿ ಉತ್ಸವ ಕೂಡ ನಡೆಯಲಿದೆ ಅದ್ಧೂರಿ ವಿಜಯೋತ್ಸವಕ್ಕೆ ಈಗಾಗಲೇ 5 ಕೋಟಿ ಅನುದಾನ ಕೂಡ ಬಿಡುಗಡೆ ಮಾಡಲಾಗಿದೆ ಏನ್ ಬ್ರಿಟಿಷರ ವಿರುದ್ಧ ಕಿತ್ತೂರು ರಾಣಿ ಚನ್ನಮ್ಮ ಅವರು ಯುದ್ಧವನ್ನ ಗೆದ್ರು ಇದರ ಸವಿ ನೆನಪಿಗಾಗಿ ಈ ವಿಜಯೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ ಐತಿಹಾಸಿಕ ಉತ್ಸವದ ಪೋಸ್ಟರ್ ಅನ್ನು ಕೂಡ ಜಿಲ್ಲಾಡಳಿತ ಈಗಾಗಲೇ ಬಿಡುಗಡೆ ಕೂಡ ಮಾಡಿದೆ।